ದಯಮಾಡಿ ದಾರಿಯಲ್ಲಿ ಯಾರು ನಿಲ್ಬೇಡಿ, ಒಳಗೆ ಬನ್ನಿ, ಒಳಗೆ ಹೋಗಿ, ಒಳಗೆ ಹೋಗಿ. ನುಡಿಯನ್ನು ಆಡ್ಲಿಕ್ಕಿದ್ದಾರೆ ಪ್ರೊಫೆಸರ್ ಎಂ ಬಿ ಪುರಾಣಿಕರವರು, ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ. ಕ್ಷಮಿಸಿ, ಅತ್ಯಂತ ವಿಶೇಷವಾಗಿರತಕ್ಕಂಥ ಮತ್ತು ಶ್ರೇಷ್ಠವಾಗಿರತಕ್ಕಂಥ ಒಂದು ಘಟ್ಟ. ನಾವು ಆಶೀರ್ವಚನ ಮೊದಲು ಅಂತ ಹೇಳಿದ್ದೇವೆ, ಆದ ಕಾರಣ ಒಂದು ಸಣ್ಣ ತಪ್ಪಾಯಿತು. ಕ್ಷಮಿಸಿ, ಕ್ಷಮೆಯಲ್ಲಿ. ನಮ್ಮ ಈ ಕಟ್ಟಡ ಕಾಮಗಾರಿಯ ಮತ್ತು ನಮ್ಮ ಎಲ್ಲ ಹಿಂದೂ ಬಂಧುಗಳಿಗೆ ಅತ್ಯಂತ ಒಂದು ಆಶೀರ್ವಚನವನ್ನು ನೀಡಬೇಕು ಅಂತ ಪರಮ ಪೂಜ್ಯರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಾಮಾಯ ರಾಮಭದ್ರಾಯ ಎಲ್ಲದರಲ್ಲಿ ಜವಾಬ್ದಾರಿ ಇದ್ದು ನಾನು ಕೆಲಸ ಮಾಡಿದ. ಬರುವಾಗ ಇಳಿಬಾರದು ಅಂತ ಹೇಳಿದ್ರೆ ಅದಕ್ಕೆ ಬಂದ್ರೆ ಪ್ರತಾಪ್ ಸಿಂಗ್ ಮತ್ತು ಗೋಪಣ್ಣ ಪುರಾಣಿಕರೆಲ್ಲ ಬಂದು ಕರ್ಕೊಂಡು ಹೋದ್ರೆ ಅಷ್ಟೇ. ಎಂತ ಏನು ಅಂತೇಳಿ ನಮಗೆ ಗೋಪಣ್ಣ ಆಮಂತ್ರಣದ ಮೇಲೆ ಬಂದದ್ದು. ಮತ್ತು ಗೋಪಣ್ಣನಿಗೆ ಹೇಳಿದ್ದಾರೆ ಸರ್, ನಾನು ಕೂಡ ವಿಶ್ವ ಹಿಂದೂ ಪರಿಷತ್ತಲ್ಲಿ ಭಜನೆಗಳಲ್ಲಿ ಕೆಲಸ ಮಾಡಿದ್ದೆ. ಯಾಕೆ ರೀತಿ ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಅವರ ಅಧ್ಯಕ್ಷರಾಗಿದ್ದರು. ಹೌದು ಹೌದು. ಇದೀಗ ಕಡಬ ಪ್ರಕರಣದ ಅಧ್ಯಕ್ಷರಾದ ರಾಧಾಕೃಷ್ಣ ಕೋಲ್ಪೆ ಅವರು, ಉದ್ಯಮಿಗಳು ಕಡಬ ಅವರು 1,00,000 ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ಅವರು ವೇದಿಕೆಗೆ ಬಂದು ಒಂದು ಸಾಲನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈರವರು ಆಗಮಿಸಿದ್ದಾರೆ. ತಾವು ವೇದಿಕೆಗೆ ಬಂದು ದಯವಿಟ್ಟು ಅತಿಥಿಗಳ ಹತ್ರ ಒಂದು ಸಾಲನ್ನ ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಶಾಸಕರಾದ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿರವರು ಕೂಡ ಆಗಮಿಸಿದ್ದಾರೆ. ತಮ್ಮ ಇರುವಿಕೆಯನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ತಾವು ಕೂಡ ವೇದಿಕೆಗೆ ಬಂದು ಒಂದು ಶಾಲನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.